ಮುತ್ಯಾ ಕೆಸದಲ್ಲೇ ಗಾದಿ ಮ್ಯಾಗ ಪರಿತ ಬರಿಲಾಕ ಮುಂದೆ ಕಟ್ಟಿಗೆ ಇದು ಎಲ್ಲಾ ಕೊಟ್ಟು ಐದು ದಿವಸಕ್ಕೆ ಕ್ಷಮಾಪಣೆ ಪಾಪ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಕಾಳಾಪಣಿ ಆಯ್ತು ಬಂಧುಗಳೇ ದಿನ ಒಂದು ಫೋನ್ ಎಣ್ಣಿತಿತ್ತು ಹೆಂಗ ಎತ್ತುಗಳು ಕಟ್ಟಿ ದಾನ ಹಾಕ್ತಾರಲ್ಲ ಎಣ್ಣಿದು ಹಂಗ ಇವರು ಕಟ್ಟಿ ಹಿಂದೆ ಬರ್ಕೊಂಡೆ ಹಿಡಿತಿದ್ರು ಕಾಳಾಪಣಿ ಅಂದ್ರ ಬಹಳ ಕಠಿಣ ಶಿಕ್ಷೆ ಇವತ್ತ ಅಂತ ಪುಣ್ಯಾತ್ಮರ ಎಲ್ಲ ಸ್ವಾತಂತ್ರ್ಯಕ್ಕ ಹೋರಾಟ ಮಾಡಿದ್ರ ಸ್ವಾತಂತ್ರ್ಯ ಸಿಕ್ಕಿದೆ ಬರೇ ಉಪಾಸಕರಿಂದ ಚರ್ಚಾ ಸಿಕ್ಕಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಅವತ್ತಿನ ಇಂಗ್ಲೆಂಡ್ ಪ್ರಧಾನಮಂತ್ರಿ ಕಲ್ಕತ್ತಾಗ ಬಂದಾಗ ಹೇಳ್ತಾರೆ ಅಲ್ಲಿ ರಾಜ್ಯಪಾಲರಿಗೆ ಏನ್ ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಚರ್ಕಾನಿ ಇದರಿಂದ ಉಪಾಸಕುಂಡ್ರದಿಂದ ಸ್ವಾತಂತ್ರ್ಯ ಸಿಗಲಿಲ್ಲ ಈ ದೇಶಕ್ಕೆ ಏನಾದ್ರೂ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಂದು ಭಯದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು ನಾನು ಹೇಳ್ತಾ ಇರ್ತಾ ಅಲ್ಲಿ ಪ್ರಧಾನಮಂತ್ರಿ ಬಂದಿದ್ರು ಇದಕ್ಕೆ ಕಲ್ಕತ್ತಾ ಸ್ವಾತಂತ್ರ್ಯ ಹಾಕಿದ್ಮೇಲೆ ಅಲ್ಲಿ ರಾಜ್ಯಪಾಲರಿಗೆ ಹೇಳ್ತಾ ಇರ್ತಾರೆ ರಾಜ್ಯಪಾಲರು ಮೊದಲ ಪಶ್ಚಿಮ ಬಂಗಾಳದ ಚೀಫ್ ಜಸ್ಟಿಸ್ ಇದ್ರ ಅವರು ರಿಟೈರ್ ಆದ್ಮೇಲೆ ರಾಜ್ಯಪಾಲರು ಅವ್ರಿಗೆ ಅವ್ರು ಬರ್ದಾರ ಅವ್ರ ಪಕ್ಕನ ಚಟರ್ಜಿ ಅಂತಾನೆ ಅವ್ರು ಏನ್ ಬರ್ದಾರ ಅಂದ್ರೆ ಅವ್ರು ಕೇಳ್ತಾ ಇರ್ತಾರೆ ಆಗ್ಲೇ ಅಂತ ಹೇಳಿ ಅವ್ರು ಪ್ರಧಾನಮಂತ್ರಿ ಇದ್ರು ಲಂಡನ್ ಇಂಗ್ಲೆಂಡ್ ಏನು ಮಹಾತ್ಮ ಗಾಂಧಿಯವರಿಂದ ಸ್ವಾತಂತ್ರ್ಯ ಸಿಕ್ತು ಅವ್ರು ಕೇಳೋದು ನೋ 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 ನಾವು ಭಾರತದ ಸ್ವಾತಂತ್ರ್ಯ ಯಾಕೆ ಕೊಟ್ಟಿವಂದ್ರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಯ ಅವ್ರದೇನು ಆಜಾದ್ ಎಂದು ಘೋಷಿಸಲ್ಲ ಮತ್ತು ನಾವು ಎರಡನೇ ಮಹಾಯುದ್ಧದಲ್ಲಿ ದಿವಾಳಿಯಾಗಿ ಹೋಗಿದ್ದೀವಿ ಸುಭಾಷ್ ಚಂದ್ರ ಬೋಸ್ ಎದುರಿಸುವುದು ಆಗುವುದಿಲ್ಲ ಅಂತ ಹೇಳಿ ಭಾರತಕ್ಕೆ ಸ್ವಾತಂತ್ರ್ಯ ಅಂತ ಮಾತನಾಡುತ್ತೆ ಪ್ರಧಾನಮಂತ್ರಿ ಬಂದೆ ಇದನ್ನೆಲ್ಲ ತಿಳ್ಕೊಂಡು ನಾವು ಒಂದು ಮಾತನ್ನು ನಿಮ್ಗೆ ಕಳಿಸ್ತಾ ಇದ್ದೀನಿ ಇವೆಲ್ಲ ಸುರಕ್ಷಿತ ಇರಬೇಕು ಇವತ್ತೇನ ರಾಘವ ಚೈತನ್ಯ ಜೀವಂತ ಸಮಾಜ ಅಲ್ರಿ ಅಲ್ಲಿ ಏನ ನಡೀತು ನಿಮ್ ಮ್ಯಾಗೇನ ಜಂಬೆ ತೋರಿಸದಲ್ಲ ಮುಂದೆ ನಮ್ದು ಕರ್ನಾಟಕ ಮತ್ತೆ ಸರ್ಕಾರ ಬರ್ತದೆ ಬಹಳ ದಿವಸ ಸಿದ್ದರಾಮಯ್ಯನ ಕಡಬೇಕು ಅವರು ತಯಾರಾಗಿರೋ ಪ್ರಯತ್ನ ಮಾಡಲೇ ಬೇಡ ನಮ್ಮ ಸರ್ಕಾರ ಬರ್ತಂದ್ರ ರಾಘವ ಚೈತನ್ಯರ ಸಮಾಧಿಯನ್ನ ಮುಕ್ತ ಮಾಡಿ ಹಿಂದೂಗಳ ಒಂದು ಸ್ಥಳವನ್ನಾಗಿ ನಾವು ಘೋಷಣೆ ಮಾಡ್ತೇವಂತ ಮಾತಾಡ ಅಯೋಧ್ಯೆ ರಾಮಂದ್ರ ಮಾಡಿದ್ವಿ ಅವರು ಬಾಬರ್ನ ಕಿತ್ತು ಹೊಡೆದಿಲ್ಲ ಅವರು ಗುಂಟ ಇನ್ ಕೆಲವು ದಿವಸ ಕಾಶಿ ಮುಕ್ತ ಮಾಡ್ತೀವಿ ಮುಂದೆ ಮಥುರಾ ಮುಕ್ತ ಮಾಡ್ತೀವಿ ಇಲ್ಲಿ ಕರ್ನಾಟಕದಲ್ಲಿರುವಂತ ರಾಘವ ಚೈತನ್ಯ ಮತ್ತೆ ತೋರ್ಬೇಲ್ಲ ಜನರ ನೋಡಲ್ಲ ಏನು ಮಾಡಿದ್ರು ನಾವು ಪೊಲೀಸರ ಕಡೆಯಿಂದ ಮಾಡಿಸ್ತೀವಿ ಅವರು ಎಲ್ಲ ಮಾಡಿ ಕೋರ್ಟ್ನಾಗಿದ್ರು ಅದ್ರ ಕೇಸ್ ಗೆದ್ದು ಅಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮದ ಏನು ತಪಸ್ಸು ಅದರ ಈಶ್ವರಲಿಂಗಕ್ಕೂ ಅಪಮಾನ ಮಾಡಿರಲಿಲ್ಲ ಅಲ್ಲಿ ಮಲಮೂತ್ರ ಮಾಡಿರಲಿಲ್ಲ ಮಾಡಿ ಮಕ್ಕಳ ಇನ್ನೇ ಎರಡು ದಿವಸ ಇವ್ರು ಎಂಟು ದಿವಸ ಇರ್ತಾರೆ ಕಾಂಗ್ರೆಸ್ ನೋಡೋಣ ಈ ಹಿಂದೂ ಧರ್ಮದ ಮೇಲೆ ಎಷ್ಟು ದಿವಸ ದಬ್ಬ ಆಯ್ತಿರ್ತಿದ್ದೀವಿ ಅದಕ್ಕೂ ಅನ್ಸೋದಿಲ್ಲ ನಾವು ಅಟ್ಟೇ ಹೇಳ್ತೀವಿ ನಾನು ಈ ರಾಜ್ಯದ ಎಲ್ಲಾ ಪೊಲೀಸ್ ಇಲಾಖೆದವರಿಗೆ ನಾನು ಯಾಕಂದ್ರೆ ಕೊನೆಯದೇ ಇದು ಗಣಪತಿ ನಂದು ಏನು ಕಾರ್ಯಕ್ರಮ ಭಾಗವಹಿಸೋದು ಅವ್ರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಯಾಕಂದ್ರೆ ಈ ಸಲ ಬಾಯಿ ಕೆಟ್ಟಿರಿ ಪೊಲೀಸರು ಮಾಡಲ್ಲ ಒಬ್ಬೊಬ್ಬ ಮಾಡ್ತಿರ್ತಾರ 90% ಎಲ್ಲೂ ನೋಡಿ ಎಲ್ಲರೇ ನಮ್ಮ ಗಣಪತಿ ಯಾರ ಕಲ್ಲು ಹೊಂದಿವಂದ್ರೆ ನಾವು ಇಡೀ ದಿವಸ ರಾಜ್ಯದಲ್ಲಿ ಎಲ್ಲರೂ ಹೊಂದಿವಂದ್ರಿ ಯಾವ್ದಾದ್ರು ಮಸೂದಿ ಮೇಲೆ ಕಂಗಿ ಮಾಡಿವ್ರೆ ಕಲ್ಲು ಹೋಗ್ತೀವಿ ಅದ್ರ ಮಕ್ಕಳೇ ನೀವೇ ಕಲ್ಲು ಹೋಗಿದ್ರಪ್ಪ ಮಕ್ಕಳಲ್ಲಿ ಇಳಿದ್ರಲ್ಲ ಅಂದಾಗ
मत छत्रपति शिवाजी महाराज शिवमोग नोड़ी पाप अब कल्याण हण्मे बास्तर्ती